ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನವೋದಯ ವಿದ್ಯಾಲಯ ಸಮಿತಿ ನಡೆಸುವಂತಹ 6ನೇ ತರಗತಿಯ ಪ್ರವೇಶ ಪರೀಕ್ಷೆ 2022 ಅಡ್ಮಿಷನ್ ಟಿಕೆಟ್ಸನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ನೋಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ. ಸ್ನೇಹಿತರೆ, 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಒಂದು ಲಿಂಕ್ ಇದೆ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಆ ಲಿಂಕನ್ನು ಬಳಸಿ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು, ಅಥವಾ JNV ವೆಬ್ಸೈಟ್ ಮೂಲಕ ನಾವು ಡೌನ್ಲೋಡ್ ಮಾಡ್ಬೋದು. JNV ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಒಂದು ಬ್ರೌಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರಲ್ಲಿ JNV ಅಂತೇಳಿ ಟೈಪ್ ಮಾಡಿ ಕೆಳಗಡೆ ಒಂದು ಲಿಂಕ್ ಬರ್ತದೆ, HTTPS ನವೋದಯ GOV.in ಅಂತೇಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸನ್ನು ನೋಡ್ಬೋದು. ಇದು JNV ಅಫಿಷಿಯಲ್ ವೆಬ್ಸೈಟ್ನ ಹೋಮ್ ಪೇಜ್ ಇದು. ಇದರಲ್ಲಿ ಮೇಯ್ನ್ ಆಗಿ ಕೊಟ್ಬಿಟ್ಟಿದ್ದಾರೆ, ಪ್ಲೀಸ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಡ್ಮಿಷನ್ ಕಾರ್ಡ್ ಫಾರ್ ಕ್ಲಾಸ್ 6th ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2022 ಅಂತೇಳಿ ಕೊಟ್ಟಿದ್ದಾರೆ. ಹಾಗೆಯೇ ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 30th April 2022 ಅಂತೇಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸನ್ನು ನೋಡ್ಬೋದು. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತೇಳಿ ಒಂದು ಆಪ್ಷನ್ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗ್ತದೆ. ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿದರೆ ನೇರವಾಗಿ ಈ ರೀತಿಯ ಒಂದು ಇಂಟರ್ಫೇಸಿಗೆ ಬರ್ತೇವೆ. ಆ ಒಂದು ಲಿಂಕ್ ನಿಮಗಿಲ್ಲ ಅಂದರೆ ಈ ರೀತಿ JNV ವೆಬ್ಸೈಟ್ ಮೂಲಕ ಬರ್ಬೋದು. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ, ಹಾಗೆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕ್ಯಾಲೆಂಡರ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ಹಾಗೆಯೇ ಇಲ್ಲೊಂದು ಚಿಕ್ಕದೊಂದು ಲೆಕ್ಕ ಕೊಟ್ಟಿರ್ತಾರೆ, ಆ ಒಂದು ಲೆಕ್ಕವನ್ನು ಬಿಡಿಸ್ಬೇಕು. ಆ ನಂತರ ಇಲ್ಲಿ ಆನ್ಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಎಕ್ಸಾಂಪಲ್ ನೋಡೋಣ. ಸ್ನೇಹಿತರೆ, ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿದ್ದೇವೆ, ಹಾಗೆಯೇ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಕ್ಯಾಲೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇಯರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಒಂದು ಇಯರನ್ನು ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಇಯರನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಆನಂತರ ಮಂತನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಡೇಟನ್ನು ನೀವು ಈ ಒಂದು ಕ್ಯಾಲೆಂಡ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿರಿ, ಆ ರೀತಿ ಬರ್ತದೆ ನಿಮ್ಮ ಒಂದು ಡೇಟು, ಮಂತ್, ಇಯರ್ ಬರ್ತದೆ. ಆನಂತರ ಇಲ್ಲಿ ಒಂದು ಲೆಕ್ಕ ಇದೆ, ಆ ಲೆಕ್ಕವನ್ನು ಬಿಡಿಸಿ ಆ ಒಂದು ಆನ್ಸರನ್ನು ಇಲ್ಲಿ ಎಂಟ್ರಿ ಮಾಡಿ. ಓಕೆ, ನಂತರ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸನ್ನು ನೋಡ್ಬೋದು. ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಹೇಳಿದ್ದೀಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಡ್ಮಿಷನ್ ಕಾರ್ಡು ಡೌನ್ಲೋಡ್ ಆಗ್ತದೆ. ಇಲ್ಲಿ ಪ್ರಿಂಟ್ ಅಂತೇಳಿ ಒಂದು ಆಪ್ಷನ್ ಇದೆ, ಆ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಡ್ಮಿಷನ್ ಕಾರ್ಡನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಸೆಂಟ್ರು ಪ್ರತಿಯೊಂದು ಬಂದಿರ್ತದೆ, ನೇಮ್ ಎಲ್ಲ ಪ್ರತಿಯೊಂದು ಆಪ್ಷನ್ ಬಂದಿರ್ತದೆ. ಓಕೆ, ನಿಮ್ಮ ಯಾವ ಸೆಂಟ್ರಿಗೆ ಹಾಕಿದ್ದಾರೆ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಇರ್ತದೆ. ಓಕೆ, ಮೇಲ್ಭಾಗದಲ್ಲಿ ಪ್ರಿಂಟ್ ಅಂತೇಳಿ ಆಪ್ಷನ್ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಸ್ PDF ಅಂತೇಳಿ ಇದೆ. ನಿಮ್ಮಲ್ಲಿ ಕಂಪ್ಯೂಟರ್ನಲ್ಲಾದರೆ ಡೈರೆಕ್ಟ್ ಪ್ರಿಂಟ್ ಕನೆಕ್ಷನ್ ಇದ್ದರೆ ಪ್ರಿಂಟನ್ನು ತೆಗಿಬೋದು, ಅಥವಾ ಮೊಬೈಲಲ್ಲಿ ನೀವು ಡೌನ್ಲೋಡ್ ಮಾಡೋದಾದರೆ ಸೇವ್ ಆ್ಯಸ್ PDF ಅಂತೇಳಿ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸೇವ್ ಕೊಡಿ. ಓಕೆ, ಸೇವ್ ಆಗ್ತದೆ. ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಅಡ್ಮಿಷನ್ ಟಿಕೆಟ್ ಸೇವ್ ಆಗ್ತದೆ. ಓಕೆ, ನೇಮ್ ಇದೆ, ಆ ನೇಮನ್ನು ಕೊಟ್ಟು ಸೇವ್ ಕೊಡಿ. ಸ್ನೇಹಿತರೆ, ನಾವೀಗ ನೋಡ್ಬೋದು ನಮ್ಮ ಫೈಲ್ ಮ್ಯಾನೇಜರಲ್ಲಿ ಆ ಒಂದು PDF ಡೌನ್ಲೋಡ್ ಆಗಿರ್ತದೆ. ಫಸ್ಟ್ ಒನ್ ಇದೆ ನೋಡಿ, ನವೋದಯ ವಿದ್ಯಾಲಯ ಸಮಿತಿ ಅಂತೇಳಿ ನೇಮ್ ಕೊಟ್ಟಿದ್ವಲ್ಲ, ಆ ಒಂದು PDF ಡೌನ್ಲೋಡ್ ಆಗಿರ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ಈ ಮಾಹಿತಿಯನ್ನು ವಾಟ್ಸಪ್, ಫೇಸ್ಬುಕ್, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೆಯೇ ನಮ್ಮ ಶಾಲಾ ಶಿಕ್ಷಣ YouTube ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ. ಥ್ಯಾಂಕ್ ಯು.